ಸ್ನೇಹಿತರೆ, ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ತುಂಬಾ ದಿನಗಳ ನಂತರ ಕಾಕನಕೋಟೆ ಕಬಿನಿ ಸಫಾರಿ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಅದೃಷ್ಟದಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋಣ. ಕಾಡಂತೂ ಅಚ್ಚ ಹಸಿರಿನಿಂದ ಬಹಳ ಸುಂದರವಾಗಿ ಕಾಣ್ತಾ ಇದೆ. ಜಿಂಕೆಗಳು ಸಂತೋಷದಿಂದ ಮೇಯುತ್ತಿರುವ ದೃಶ್ಯವನ್ನು ನೋಡಿ ಮುಂದೆ ಸಾಗಿದ ನಮಗೆ ಒಂದು ಸರ್ಪೆಂಟ್ ಈಗಲ್ ಆಹಾರವನ್ನೇನೋ ಹುಡುಕುತ್ತಿತ್ತು ಅನ್ಸುತ್ತೆ. ಥಟ್ಟನೆ ಹಾರಿಹೋಯಿತು. ಈ ಬಾರಿ ಜೂನ್ ಪ್ರಾರಂಭದಿಂದಲೇ ಕಾಡು ಬಹಳ ಹಸಿರಾಗಿ ಕಾಣ್ತಾ ಇದೆ. ಮೇ ತಿಂಗಳಲ್ಲಿ ಬಿದ್ದ ಮಳೆ ಇದಕ್ಕೆ ಕಾರಣ. ಹಾಗೆ ಮುಂದೆ ಬಂದ ನಮಗೆ ಹೊಸ ಚಿಗುರನ್ನು ನೆಯ್ಯುತ್ತಿರುವ ಜಿಂಕೆಗಳ ಗುಂಪೊಂದು ಸಿಕ್ಕಿದೆ. ಅದನ್ನು ದಾಟಿ ಮುಂದೆ ಸಾಗಿದಾಗ ಒಂದು ದೈತ್ಯ ಕಾಡನ್ನೇ ಒಂದು ನಮ್ಮ ಕಡೆಗೆ ಬಂದು ಚಂದನೆ ರಸ್ತೆ ದಾಟಿ ಹೊರಟು ಹೋಯಿತು. ಹಾಗೆ ಕಬಿನಿ ಹಿನ್ನೀರಿಗೆ ಬಂದ ನಮಗೆ ಬಹಳಷ್ಟು ಜಿಂಕೆಗಳು ಹಸಿರು ಹುಲ್ಲಿನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವುದನ್ನು ನೋಡಿ ಮುಂದೆ ಯಾವುದಾದರೂ ಟೈಗರ್ ಅಥವಾ ಲೆಪರ್ಡ್ ಸಿಗುತ್ತೇನೋ ಅಂತ ಸಾಕ್ತಾ ಇದ್ದೇವೆ. ಸ್ವಲ್ಪ ಮುಂದೆ ಬಂದ ನಮಗೆ ಮರದ ಮೇಲೊಂದು ಕೆಂದಳಿಲು ಸಿಕ್ತು. ಅಲ್ಲಿಂದ ಮುಂದೆ ಬಂದ ನಮಗೆ ಹುಲಿ ಮತ್ತು ಮರಿಗಳು ರಸ್ತೆ ಕ್ರಾಸ್ ಮಾಡಿರುವ ವಿಷಯ ತಿಳಿ. ತಡವಾಗಿ ಬಂದ ನಮಗೆ ಪೊದೆಯೊಳಗೆ ಒಂದು ಟೈಗರ್ ಪಾಸ್ ಆಗುವ ಸ್ವಲ್ಪವೇ ದೃಶ್ಯ ಮಾತ್ರ ಸಿಕ್ತು. ಅಲ್ಲಿ ಸುಮಾರು ಸಮಯ ಕಾದ ನಮಗೆ ಟೈಗರ್ ಹೊರಗೆ ಬರಲೇ ಇಲ್ಲ. ಅಲ್ಲಿಂದ ಮುಂದೆ ಬಂದ ನಮಗೆ ಸಾಂಬಾರ್ ಡೀರ್ಗಳ ಗುಂಪೊಂದು ಕೆರೆಯಲ್ಲಿ ನೀರು ಕುಡಿಯುತ್ತಿರುವ ದೃಶ್ಯ ಸಿಕ್ತು. ಅದನ್ನೆಲ್ಲ ನೋಡಿ ನಾವು ಮುಂದೆ ಸಾಗ್ತಾ ಇದ್ದಾಗ ಒಂದು ಹೆಣ್ಣು ಹುಲಿ ತನ್ನ ಮರಿಗಳನ್ನು ರಸ್ತೆ ದಾಟಿಸಲು ಕುಳಿತ ದೃಶ್ಯ ಕಂಡುಬಂತು. ದೂರದಿಂದಲೇ ನಾವು ಅದನ್ನು ನೋಡುತ್ತಿರುವಂತೆ ಬಾಲದಲ್ಲಿ ಪೊದೆಯಲ್ಲಿದ್ದ ತನ್ನ ಮರಿಗಳಿಗೆ ಸನ್ನೆ ಮಾಡಿ ಮುಂದೆ ಹೋಯಿತು. ಆದರೆ ಸಫಾರಿ ಸಮಯ ಮುಗಿಯುವವರೆಗೂ ಆ ಮರಿಗಳು ಹೊರಗೆ ಬರಲೇ ಇಲ್ಲ. ನಾವು ಕಾಡಿನಿಂದ ಹೊರಗೆ ನಡೆದೆವು. ಇದು ನಮ್ಮ ಇಂದಿನ ಕಾಕನಕೋಟೆ ಕಬಿನಿ ಸಫಾರಿಯ ಚಿತ್ರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಸಿಗೋಣ ಇನ್ನಷ್ಟು ವಿಡಿಯೋಗಳೊಂದಿಗೆ. ಧನ್ಯವಾದಗಳು.